ಕರ್ನಾಟಕ ಸರ್ಕಾರಿ ಗ್ರಾಮೀಣ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘ ಹಾಗೂ ಕರ್ನಾಟಕ ಗ್ರಾಮೀಣ ಪ್ರೌಢಶಾಲಾ ಶಿಕ್ಷಕರ ಸಂಘ ರಾಜ್ಯ ಘಟಕಗಳು ಹುಬ್ಬಳ್ಳಿಯಿಂದ ನಾನು ಅಶೋಕ್ ಎಂ ಸಜ್ಜನ್ ಈ ಮೂಲಕ ಕರ್ನಾಟಕ ಗಣ ಸರ್ಕಾರದ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಹಾಗೂ ಸನ್ಮಾನ್ಯ ಆರೋಗ್ಯ ಸಚಿವರಿಗೆ ಹಾಗೂ ಶಿಕ್ಷಣ ಸಚಿವರಿಗೆ ಮತ್ತು ರಾಜ್ಯದ ಎಲ್ಲ ಜಿಲ್ಲಾ ಉಸ್ತುವಾರಿ ಸಚಿವರುಗಳಿಗೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಧಾನ ಕಾರ್ಯದರ್ಶಿಗಳಿಗೆ ಶಿಕ್ಷಣ ಇಲಾಖೆಯ ಪ್ರಧಾನ ಕಾರ್ಯದರ್ಶಿಗಳಿಗೆ ಮತ್ತು ಎಲ್ಲ ಜಿಲ್ಲೆಗಳ ಮಾನ್ಯ ಜಿಲ್ಲಾಧಿಕಾರಿಗಳಲ್ಲಿ ಈ ನಾಡಿನ ಸಮಸ್ತ ಶಿಕ್ಷಕರ ವತಿಯಿಂದ ತಮ್ಮಲ್ಲಿ ವಿನಂತಿಸಿಕೊಳ್ಳತಾ ಇರೋದು ಏನಂದ್ರೆ ದಿನಾಂಕ 21 ರಿಂದ ರಾಷ್ಟ್ರದಾದ್ಯಂತ ಎಲ್ಲ ನಾಗರಿಕರಿಗೂ ಕೋವಿಡ್ ನಿಷೇಧಿತ ಒಂದು ಲಸಿಕೆಯನ್ನು ಹಾಕುವ ಒಂದು ಕಾರ್ಯಕ್ರಮವನ್ನು ಘೋಷಿಸಿದ್ದಾರೆ ಈ ದಿಸೆಯಲ್ಲಿ ಭಾರತ ಸರ್ಕಾರವನ್ನು ಪ್ರಧಾನಮಂತ್ರಿಗಳನ್ನು ಅಭಿನಂದಿಸುತ್ತಾ ನಮ್ಮ ರಾಜ್ಯದಲ್ಲಿ ಇರತಕ್ಕಂತ ಕಾರ್ಯನಿರ್ವಹಿಸುತ್ತಿರುವ ಅವರಿವರು ಎನ್ನದೆ ಎಲ್ಲ ಶಿಕ್ಷಕರಿಗೂ ತಾವುಗಳು 21 ರಿಂದ ಪ್ರಾರಂಭವಾಗಿರತಕ್ಕಂತ ಆಗುವಂತ ಲಸಿಕಾಕರಣ ಶಿಬಿರದಲ್ಲಿ ಪ್ರಥಮ ಆದ್ಯತೆಯಲ್ಲಿ ಗಂಭೀರವಾಗಿ ಪರಿಗಣಿಸಿ ಶಾಲೆಗೆ ತೆರಳುವ ಮುನ್ನ ಶಾಲೆ ಆರಂಭಿಸುವ ಮುನ್ನ ನಮ್ಮ ಎಲ್ಲ ಶಿಕ್ಷಕರಿಗೂ 100ಕ್ಕೆ 100 ರಷ್ಟು ಲಸಿಕೆಯನ್ನು ನೀಡಬೇಕು ಹಾಗೂ ಅವರ ಕುಟುಂಬಕ್ಕೂ ಕೂಡ ಲಸಿಕೆಯನ್ನು ನೀಡಬೇಕು 24x7 ಕಡಿಮೆ ಸಮಯ ಅವಧಿಯಲ್ಲಿ ಹೆಚ್ಚು ಶಿಕ್ಷಕರಿಗೆ 100ಕ್ಕೆ 100 ರಷ್ಟು ಲಸಿಕೆ ಪಡೆದಂತ ಎಲ್ಲ ಶಿಕ್ಷಕರಿಗೂ ಮತ್ತು ಅವರ ಕುಟುಂಬಕ್ಕೆ ಲಸಿಕೆಯನ್ನು ನೀಡಬೇಕು ನಮ್ಮೆಲ್ಲ ಶಿಕ್ಷಕರು ಶಿಕ್ಷಣ ವ್ಯವಸ್ಥೆಯಲ್ಲಿ ಸಾರ್ವತ್ರಿಕರಣಕ್ಕಾಗಿ ತಮ್ಮ ಪ್ರಾಣದ ಹಂಗನ್ನು ತೊರೆದು ಯುದ್ಧೋಪಾದಿಯಲ್ಲಿ ಶಾಲೆಗಳಿಗೆ ತೆರಳಲಿಕ್ಕೆ ಸನ್ನದ್ಧರಾಗಿದ್ದೇವೆ ಆದ್ದರಿಂದ ಲಸಿಕೆಯನ್ನು ನೀಡಿ ಶಾಲೆಯನ್ನು ಪ್ರಾರಂಭಿಸಿ 24x7 ಜಿಲ್ಲಾಡಳಿತ ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರು ಇದನ್ನು ತುರ್ತಾಗಿ ಗಂಭೀರವಾಗಿ ಪ್ರಥಮಾದ್ಯತೆಯಲ್ಲಿ ಲಸಿಕಾಕರಣವನ್ನು ಶಿಕ್ಷಕರಿಗೆ ನೀಡಬೇಕು ಅಂತ ನಾನು ಸಮಸ್ತ ನಾಡಿನ ಶಿಕ್ಷಕರ ವತಿಯಿಂದ ವಿನಂತಿಸಿಕೊಳ್ತಾ ಇದ್ದೇನೆ ಜೈ ಹಿಂದ್ ಜೈ ಕರ್ನಾಟಕ